ಇವಾಗ ಹೀರೋ ಆಗಿನೇ ನಾನು ಮೂವಿಲಿ ಕಾಣಿಸ್ಕೋಬೇಕು ಅಂತ ಇದೆಯಾ ನಮಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಟ್ರಿಪಲ್ ಸೆವೆನ್ ಚಾರ್ ನಿಮ್ ವೈದ್ಯನ್ ರೋಲ್ ಅದೊಂದು ಪುಟ್ ರೋಲು ಚೆನ್ನಾಗಿತ್ತು ಬಟ್ ಅದು ಅದ ಚೆನ್ನಾಗಿತ್ತು ಅಂತ ಬಟ್ ಅದೊಂದು ಪುಟ್ ರೋಲು ಸೊ ನೀವು ಇಂಡಸ್ಟ್ರಿಯಲ್ಲಿ ಹೀರೋ ಆಗಿನೇ ನಾನ್ ಮುಂದುವರಿಬೇಕು ಅಂತ ಇದೆಯಾ ಅಥವಾ ಸ್ಕ್ರಿಪ್ಟ್ ಕೆಲವು ಸಲ ಏನಾಗುತ್ತೆ ಅಂತ ಹೇಳ್ತೇನೆ ಕೆಲವು ಸಲ ಏನಂದ್ರೆ ನಾನು ಕೆಲವು ಸಿನಿಮಾಗಳನ್ನು ತುಂಬಾ ಇಂಪಾರ್ಟೆಂಟ್ ರೋಲ್ ಅಂತ ಕರೀತಾರೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಪ್ರಮೋಷನ್ ಸ್ಟಾರ್ಟ್ ಆದಾಗ ಸಿನಿಮಾದಲ್ಲಿ ಅದಕ್ಕೆ ಏನು ಪಾತ್ರನೇ ಇರಲ್ಲ ಪ್ರಮೋಷನ್ ಸ್ಟಾರ್ಟ್ ಆದಾಗ ತುಂಬಾ ಇಂಪಾರ್ಟೆಂಟ್ ರೋಲ್ ಆಗುತ್ತೆ ಆ ಮೋಸದಿಂದಾಗಿ ಆಕ್ಚುಲಿ ಯಾರು ಅಂದ್ರೆ ಆಕ್ಟರ್ಗಳು ಸಣ್ಣ ರೋಲ್ನ ಮಾಡಲ್ಲ ಬಿಟ್ರೆ ಮಾಡಬಾರ್ದು ಅಂತ ಯಾವ ಅಂದ್ರೆ ಅಸಡ್ಡೆ ಇರಲ್ಲ ಪ್ರಮೋಷನ್ಗೆ ಮಾತ್ರ ಆಕ್ಚುಲಿ ಅದು ಯೂಸ್ ಆಗುತ್ತೆ ಆಮೇಲೆ ನೀವು ನಿಮ್ ಸಿನಿಮಾನೇ ಪ್ರಮೋಟ್ ಮಾಡಲ್ಲ ಅಂತ ಕರೆದಿದ್ ನಾಲ್ಕು ದಿವ್ಸಕ್ಕೆ ಪೇಮೆಂಟ್ ಅಲ್ಲಿ ಕೇಳಬೇಕಾದ್ರೆ ಕೈಕಾಲು ಹಿಡಿದು ಬಟ್ ಗೆ ಇಪ್ಪತ್ ದಿವ್ಸ ಟೈಮ್ ಕೊಡಬೇಕು ಅದ್ ಅಂದ್ರೆ ಆ ಕರ್ಮಕ್ಕೆ ಯಾವ ಯಾಕೆ ಸಿನಿಮಾ ಮಾಡಬೇಕು ಮತ್ತೆ ಹೆಚ್ಚಿನ ಸಲ ಪಾತ್ರಗಳು ತ್ರಿಲ್ಲೂ ಕೊಡಲ್ಲ ಹೇಳ್ಬೇಕಾದ್ರೆ ಚೆನ್ನಾಗಿರುತ್ತೆ ಸೆಟ್ಟಿಗ್ ಹೋದ ತಕ್ಷಣ ಗೊತ್ತಾಗುತ್ತೆ ಅಯ್ಯೋ ಇಷ್ಟು ದರಿದ್ರು ಆಗಿದೆ ಅಂತ ಏನ್ ಮಾಡ್ತೀರಾ ಅಂತ ಟೈಮಲ್ಲಿ ಅದಕ್ಕಿಂತ ತುಂಬಾ ಸೇಫ್ಟಿ ಏನಂದ್ರೆ ಸಿನಿಮಾ ಕಮ್ಮಿ ಮಾಡ್ತೀನಿ ಅನ್ನೋದು ನಿಮ್ಮಲ್ಲಿ ಸಿನಿಮಾದ ಆಸಕ್ತಿಯನ್ನೇ ಕಮ್ಮಿ ಮಾಡುವಂತ ಸಿನಿಮಾಗಳನ್ನ ಯಾಕ್ ಮಾಡ್ಬೇಕು ಸೊ ಅದ್ ಮಾಡಿದ್ರೆ ಆರಾಮಾಗಿರ್ಬೋದಲ್ಲ ಅಂತ ನಾ ತುಂಬಾ ಅಯ್ಯೋ ಎಷ್ಟ ಹೆಚ್ಚಿನ್ ಸಲ ಅದೇ ಆಗೋದು ಹೆಚ್ಚಿನ ಸಲ ಅದೇ ಆಗೋದು ಹೌದು ತುಂಬಾ ಸಂತೃಪ್ತಿ ಅಂತ ಸಿಗೋದು ಬಹಳ ಕಮ್ಮಿ ಸಿನಿಮಾಗಳಲ್ಲಿ ಹಂಗಾಗಿ ನೀವು ಮೋಸ್ಟ್ಲಿ ಅದಕ್ಕೆ ನಿಮ್ ಡೈರೆಕ್ಷನ್ ಅಲ್ಲಿ ನೀವು ಆಕ್ಟ್ ಮಾಡೋದು ಅದು ಬೆಟರ್ ಅಂತ ಅನ್ಸುತ್ತೆ ಅದು ಯಾವತ್ತೂ ಬೆಟರ್ ಹಾಗೇನಿಲ್ಲ ಈಗ ನಾನು ಕಿರಣ್ ಜೊತೆ ಕೆಲಸ ಮಾಡಿದೀನಿ ಚಾರ್ಲಿ ಟ್ರಿಬಲ್ ಸೆವೆನ್ ಅಲ್ಲಿ ಅಥವಾ ಈಗ ಅರ್ಜುನ್ ಸರ್ ಜೊತೆ ಕೆಲಸ ಮಾಡ್ತಾ ಇದೀನಿ ಇದಾರೆ ಅಂದ್ರೆ ನಿರ್ದೇಶಕರು ಇದ್ದಾರೆ ಆ ಪಾತ್ರಕ್ಕಾಗ್ಲಿ ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಅದನ್ನ ಮಾಡಿಸೋರು ಇದ್ದಾರೆ ಅಂಡ್ ಆಗ ನಾವು ಒಂದು ಮಾರಾಟದ ಸರಕಾಗಿ ನಮ್ಗೆ ಅನ್ಸಲ್ಲ ಓಕೆ ಅದ ಅನ್ನಿಸ್ತಾ ಇರ್ಬೇಕ ಅಲ್ಲಿ ಎಲ್ ಸ್ಟೇ ಆಗಿದ್ರ ಅಂತ ಕೇಳಲ್ಲ ಬೆಂಗಳೂರಿಗೆ ಬನ್ನಿ ಅಂತಾರೆ ನಾನ್ ಅವನು ಎಲ್ಲಿ ಸ್ಟೇ ಆಗಿರ್ತೀನಿ ಗೊತ್ತೇ ಇರಲ್ಲ ಕ್ಯಾರು ಮಾಡಲ್ಲ ಕೇಳಲ್ಲ ಯಾವ್ದ್ರಿಂದ ಬಂದ್ರಿ ಅಂತ ಕೇಳಲ್ಲ ಸೆಟ್ಟಿಗೆ ಹೆಂಗ್ ಬಂದ್ರಿ ಅಂತ ಕೇಳಲ್ಲ ಏನು ನಾವು ನಮ್ಮ ಸೆಟ್ ಅಲ್ಲಿ ಜೂನಿಯರ್ ಆರ್ಟಿಸ್ಟ್ ಗಳಿಗೂ ಕೂಡ ನಾವು ತುಂಬಾ ಮರ್ಯಾದೆಯಿಂದ ಚೇರ್ ಹಾಕಿಸ್ತೇವೆ ನಿಂತಿದ್ರೆ ಚೇರ್ ಹಾಕಿಸ್ತೇವೆ ಅಂದ್ರೆ ಮನುಷ್ಯನಿಗೆ ಮರ್ಯಾದೆ ಕೊಡ್ಬೇಕು ಗೆ ಆಮೇಲೆ ಬಿಡಿ ಅದಿಲ್ಲ ಅನ್ಬೇಕಾದ್ರೆ ನೀವು ತುಂಬಾ ಓಪನ್ ಆಗಿ ಮಾತಾಡಿದ್ರಿ ತುಂಬಾ ಫ್ರೀ ಆಗಿ ಮಾತಾಡಿದ್ರೆ ಅಂದ್ರೆ ಮಾತಾಡೋ ರೀತಿನೇ ಬದಲಾಗುತ್ತೆ ಆಮೇಲೆ ಫೋನ್ ಮಾಡಿ ಹೇಳಿ ಸರ್ ಒಂದು ಇಂಪಾರ್ಟೆಂಟ್ ರೋಲ್ ಇದೆ ಥ್ಯಾಂಕ್ ಯು ಸೊ ಮಚ್ ಅಂತೇನೀಗ ಥ್ಯಾಂಕ್ ಯು ತುಂಬಾ ಇಂಪಾರ್ಟೆಂಟ್ ನಿಮಗೆ ಇಂಪಾರ್ಟೆಂಟ್ ಇರ್ಬೋದು ಸದ್ಯಕ್ಕೆ ನನಗೆ ಇಂಪಾರ್ಟೆಂಟ್ ಅಲ್ಲ ಅನುಭವಿಸ ಆಗಿದೆ ಅದ್ರ ಜೊತೆ ಇಂಪಾರ್ಟೆಂಟ್ ರೋಲ್ ಇಂದ ತುಂಬಾ ಚೆನ್ನಾಗಿ ಅನುಭವಿಸ ಆಗಿದೆ ಅಂತ ಸೊ ಹಂಗಾದ್ರೆ ಅನುಭವ ಅಂತಂದ್ರೆ ಈ ಎಲ್ಲ ಅನುಭವ ನಾವು ಕನ್ಸಿಡರ್ ಅಲ್ಲ ಮಾಡಬಹುದಲ್ಲ ಅನುಭವ ಅಲ್ಲ ಇದೆಲ್ಲ ಏನಂದ್ರೆ ಅರ್ಥ ಆಗುತ್ತೆ ಅವರು ಯಾಕೆ ಮಾಡ್ತಾರೆ ಅಂತ ಅರ್ಥ ಆಗುತ್ತೆ ಬಟ್ ಆದ್ರೆ ಮನುಷ್ಯನನ್ನ ಮೂರ್ಖ ಅಂತ ಅನ್ಕೊಳ್ಳೋದು ತುಂಬಾ ತಪ್ಪು ಈಗ ಸರ್ ನಮಗೆ ನೀವು ಪ್ರಮೋಷನ್ ಬೇಕು ಸರ್ ಅದಕ್ಕೋಸ್ಕರ ನಿಮ್ಗೆ ನೀವು ಸಿನಿಮಾಗ ಆಗ್ತಾ ಇದೀವಿ ಅಂದ್ರೆ ತಪ್ಪಲ್ಲ ಸರ್ ನೀವೆಂತ ನಟ ಅಂದ್ರೆ ಹಂಗೆಲ್ಲ ಕತೆ ಹೊಡೆದು ನಟನೆಗೂ ಒಂದ್ ಸೀನ್ ಇರಲ್ಲ ಪೇಪರ್ ಅಲ್ಲಿ ಇರುತ್ತೆ ಅಲ್ಲಿ ಹೋಗ್ಬೇಕಾರೆ ಇರಲ್ಲ ಆಮೇಲೆ ಪ್ರಮೋಷನ್ ಸರ್ ನೀವು ಬರಲೇಬೇಕು ಅಂತ ಏ ಅದು ಕಷ್ಟ ಆಗುತ್ತೆ